फ्रेंड्स वेलकम टू अवर चैनल स्टेप्स फॉर सक्सेस। प्रीवियस वीडियो ना इनकम टैक्स न बेसिक कॉन्सेप्ट इंपॉर्टेंट आगे कॉन्सेप्ट नोड़ी इवती वीडियो इनकम टैक्स एक्ट 1961 एज प्रकार यी ना टैक्स लायबिलिटी कैलकुलेट मातीवी मत गवर्नमेंट यहाँ टैक्स जन नोड़ ನೋಡಬೇಕು ಯಾವ ರೀತಿ ಕ್ಯಾಲ್ಕುಲೇಷನ್ ಇರುತ್ತೆ ಅಂತ ನೋಡೋಣ। ಸೋ ಮೊದಲಿಗೆ ನಾವು ಫಸ್ಟ್ ಚಾರ್ಟ್ ಶೋವಿಂಗ್ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ವೆನ್ ನೆಟ್ ಅಗ್ರಿಕಲ್ಚರ್ ಇನ್ಕಮ್ ಪ್ಲಸ್ ನಾನ್ ಅಗ್ರಿಕಲ್ಚರ್ ಇನ್ಕಮ್, ಓಕೆನಾ। ಈಗ ನಾವು ಫಾರ್ಮ್ಯಾಟ್ ನೋಡೋಣ। ಮೊದಲಿಗೆ ಪರ್ಟಿಕ್ಯುಲರ್ ಅಮೌಂಟ್ ಕಾಲಂ ಎರಡು ಇರುತ್ತೆ, ಒಂದು ಇನ್ನರ್ ಕಾಲಂ ಮತ್ತು ಕಾಲಂ। ನಾವು ಕಂಪಲ್ಸರಿ ಆಗಿ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಯಾವ ರೀತಿ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ನಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಯಾವ ರೀತಿ ಇರ್ತೀವಿ, ನಾವು ಮ್ಯಾಂಡೇಟರಿ ಕಂಪಲ್ಸರಿ ಆಗಿ ನಾವು ಪ್ರೀವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್ ಬರಿಲೇಬೇಕು। ನೀವು ಎಕ್ಸಾಮಿನೇಷನ್ ನಲ್ಲಿ ಸಪೋಸ್ ಫೈವ್ ಆರ್ಸ್ ಕ್ವೆಶ್ಚನ್ ಗೆ ನೀವು ಔಟ್ ಎಲ್ಲ ಆನ್ಸರ್ ಕೂಡ ಕರೆಕ್ಟ್ ಆಗಿ ಮಾಡಿದ್ರು ಕೂಡ ಏನು ಕಾನ್ಸೆಪ್ಟ್ ಇದು ಹಾಕಲಿಲ್ಲ ಅಂದ್ರೆ ನಿಮಗೆ ಕೇವಲ ನಾಲ್ಕು ಮಾರ್ಕ್ಸ್ ಮಾತ್ರ ಕೊಡ್ತಾರೆ, ಓಕೆನಾ। ನೀವು ಕಂಪಲ್ಸರಿ ಹಾಕಲೇಬೇಕು, ಓಕೆ। ನೋಡೋ ಫಾರ್ಮ್ಯಾಟ್ ನೋಡೋಣ। ಇನ್ಕಮ್ ಟ್ಯಾಕ್ಸ್ ಆನ್ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಪ್ಲಸ್ ನೆಟ್ ಅಗ್ರಿಕಲ್ಚರ್ ಇನ್ಕಮ್, ಅಸೆಸ್ಸಿ ಏನಿರ್ತಾನಲ್ವ ಪರ್ಸನ್, ಅವನ ಫಸ್ಟ್ ನಾವು ನಾನ್ ಅಗ್ರಿಕಲ್ಚರ್ ಇನ್ಕಮ್ ನ ಎಷ್ಟಿರುತ್ತೆ ಮತ್ತೆ ನೆಟ್ ಅಗ್ರಿಕಲ್ಚರ್ ಇನ್ಕಮ್। ಸಪೋಸ್ ನಾವು ಅಗ್ರಿಕಲ್ಚರ್ ಇನ್ಕಮ್ ನಲ್ಲಿ ಏನಾದರೂ ಟೊಬ್ಯಾಕೋ ಮಾರಿ ನಾವು ಏನಾದರೂ ಇನ್ಕಮ್ ಮಾಡಿದ್ರೆ ಮತ್ತೆ ಬಿಸ್ನೆಸ್ ನಲ್ಲಿ ಏನಾದರೂ ಗೋಲ್ಡ್ ಮೈನಿಂಗ್ ಮಾಡಿ ನಾವು ಹಣ ಸಂಪಾದನೆ ಮಾಡಿದ್ರೆ ಇದರಿಂದ ಬರೋ ಹಣ ಎರಡನ್ನು ಪ್ಲಸ್ ಮಾಡ್ಕೋಬೇಕು, ಅದು ಬಂದಿದ್ದು ಔಟರ್ ಕಾಲಂ ಇಡಬೇಕು। ನೆಕ್ಸ್ಟ್ ಲೆಸ್ ಇನ್ಕಮ್ ಟ್ಯಾಕ್ಸ್ ಆನ್ ನಾನ್ ಟ್ಯಾಕ್ಸೆಬಲ್ ಲಿಮಿಟ್ ಪ್ಲಸ್ ನೆಟ್ ಅಗ್ರಿಕಲ್ಚರ್ ಇನ್ಕಮ್, ಎರಡನ್ನ ಪ್ಲಸ್ ಮಾಡ್ಕೊಂಡು ಔಟರ್ ಕಾಲಂ ಅಲ್ಲಿ ಇಟ್ಟು ನಾವು ಲೆಸ್ ಮಾಡಬೇಕು, ಇದು ನಮಗೆ ಇನ್ಕಮ್ ಟ್ಯಾಕ್ಸ್ ಅಂತಾರೆ। ನೆಕ್ಸ್ಟ್ ಲೆಸ್ ರಿವೇಟ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 87A, ಇದು ಎಲ್ಲ ಕಡೆ ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ, ಕೇವಲ ಅಸೆಸ್ಸಿ ಆರ್ ಪರ್ಸನ್ ಇಂಡಿವಿಜುವಲ್ ಯಾವಾಗ ಬಿಲೋ 3,50,000 ಇನ್ಕಮ್ ಇರುತ್ತೆ ಅವಾಗ ಮಾತ್ರ ನಾವು ರಿವೇಟ್ ಟ್ಯಾಕ್ಸ್ ಅನ್ನ ಹೇರ್ತೀವಿ, ಇಲ್ಲ ಅಂದ್ರೆ ಇದು ಬರೋದಿಲ್ಲ। ಇದಿಷ್ಟ ಆದ್ಮೇಲೆ ಆಡ್ ಮಾಡಬೇಕು ಲೆಸ್ ಆದ್ಮೇಲೆ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ 4% ಆನ್ ಇನ್ಕಮ್ ಟ್ಯಾಕ್ಸ್, 4% ಅನ್ನ ಈ ಒಂದು ಅಮೌಂಟ್ ಮೇಲೆ ನಾವು 4% ಅನ್ನ ಕ್ಯಾಲ್ಕುಲೇಷನ್ ಮಾಡಿ ಆಡ್ ಮಾಡಿಬಿಟ್ಟು ಟೋಟಲ್ ಟ್ಯಾಕ್ಸ್ ಪೇಯಬಲ್ ಆಗುತ್ತೆ। ಇನ್ನು ನಾವು ಏನಾದರೂ ಮತ್ತೊಂದಿನ ಸ್ಟೆಪ್ ಅಂದ್ರೆ ಲೆಸ್ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಏನಾದರೂ ಪೇಯ್ಡ್ ಮಾಡಿದ್ರೆ ಮತ್ತೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್ ಮಾಡ್ತಾರೆ ಯಾರಾದರೂ ಅದನ್ನ ಮತ್ತೆ ಟ್ಯಾಕ್ಸ್ ಡಿಡಕ್ಟೆಡ್, ಈ ಮೂರು ಕೂಡ ದೇರ್ ಆರ್ ಒನ್ ಟೈಪ್ ಆಫ್ ಟ್ಯಾಕ್ಸ್, ನೀವು ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್ ಮಾಡಿದ್ರೆ ಅದು ಕೂಡ ಇನ್ಕ್ಲೂಡ್ ಆಗುತ್ತೆ, ಮೂರನ್ನ ಪ್ಲಸ್ ಮಾಡ್ಕೊಂಡು ಔಟರ್ ಕಾಲಂ ಇಟ್ಟು ಇದರಲ್ಲಿ ನಾವು ಲೆಸ್ ಮಾಡಿಬಿಟ್ರೆ ನಾವು ನೆಟ್ ಟ್ಯಾಕ್ಸ್ ಟೇಬಲ್ ಎಷ್ಟು ಒಂದು ಅಸೆಸ್ ಇದು ಎಷ್ಟು ನೆಟ್ ಟ್ಯಾಕ್ಸ್ ಟೇಬಲ್ ಆಗುತ್ತೆ ಈ ಒಂದು ಅಮೌಂಟು, ಇಲ್ಲ ಅಂದ್ರೆ ಅಮೌಂಟ್ ಪ್ಲಸ್ ನಲ್ಲಿ ಬಂದ್ರೆ ಟ್ಯಾಕ್ಸ್ ಟೇಬಲ್ ಆಗುತ್ತೆ ಮತ್ತೆ ಮೈನಸ್ ನಲ್ಲಿ ಬಂದ್ರೆ ರಿಫಂಡ್ ಟೇಬಲ್ ಆಗುತ್ತೆ, ಇದು ನಮ್ದು ನೆಟ್ ಟ್ಯಾಕ್ಸ್ ಟೇಬಲ್ ಮತ್ತೆ ರಿಫಂಡ್ ಟೇಬಲ್। ನೋಟ್ ರಿವೇಟ್ ಆಫ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 87 ಇಸ್ ಏವಲ್ ಟು ರೆಸಿಡೆಂಟಲ್ ಇಂಡಿವಿಜುವಲ್ ಇಫ್ ಟೋಟಲ್ ಇನ್ಕಮ್ ಡಸ್ ನಾಟ್ ಎಕ್ಸಿಡ್ ರುಪೀಸ್ 3,50,000, ಬಿಲೋ 3,50,000 ಇದ್ರೆ ಮಾತ್ರ ಅವಾಗ ಅಪ್ಲಿಕೇಬಲ್ ಆಗುತ್ತೆ, ಅಬೋವ್ 3,50,000 ಇದ್ರೆ ಅದು ಅಪ್ಲಿಕೇಬಲ್ ಆಗಲ್ಲ। ಇದು ಫಾರ್ಮೆಟ್ ಟ್ಯಾಕ್ಸ್ ಲಯಬಿಲಿಟಿನ ಯಾವ ರೀತಿ ಮಾಡ್ತೀವಿ ಅಂತ। ಸೊ ಈಗ ನೆಕ್ಸ್ಟ್ ನಾವು ಸ್ಲ್ಯಾಬ್ ರೇಟ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಕಾರ ಸ್ಲ್ಯಾಬ್ ರೇಟ್ ಏನಿದೆ ನೋಡೋಣ। ಸೊ ಸ್ಲ್ಯಾಬ್ ರೇಟ್ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಬಂದ್ಬಿಟ್ಟು, ಸಪೋಸ್ ಅಸೆಸ್ಸಿ ಬಿಲೋ 60 ಇಯರ್ ಆಫ್ ಅಸೆಸ್ಸಿ ಇದ್ರೆ ಇಂಡಿವಿಜುವಲ್ ಅಪ್ ಟು 3,50,000 ತನಕ ನಂಗೆ ಇಂಡಿಯಾದಲ್ಲಿ ಎಕ್ಸಾಂಪ್ಟ್ ನಿಲ್, ಯಾವುದೇ ತರಹ ಟ್ಯಾಕ್ಸ್ ಬರೋ ಹಾಕೋದಿಲ್ಲ। 2,50,000 to 5,00,000 ತನಕ 5%, 5 to 10,00,000 20%, ಅಬೌ 10,00,000 ಇದ್ರೆ ಇನ್ಕಮ್ 30%, ಈ ತರ ನಾವು ಈ ಒಂದು ಬೇಸ್ ಮೇಲೆ ನಾವು ಟ್ಯಾಕ್ಸ್ ಅನ್ನ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಟ್ಯಾಕ್ಸ್ ಅನ್ನ ಪೇ ಮಾಡ್ತೀವಿ, ಇವರಿಗೆ ನಾವು ಇಂಡಿವಿಜುವಲ್ ಅವ್ರ ಅಸೆಸ್ ಅಂತೀವಿ। ಇಫ್ ಸಪೋಸ್ ಅಸೆಸ್ಸಿ ಅಬೌ 60 ಇಯರ್ ಅಂಡ್ ಲೆಸ್ ದೆನ್ 80 ಇಯರ್, ಇವರಿಗೆ ನಾವು ಏನಂತೀವಿ ಸೀನಿಯರ್ ಸಿಟಿಜನ್ ಆಫ್ ರೆಸಿಡೆನ್ಶಿಯಲ್, ಇವ್ರದ ಒಂದು ಸ್ಲ್ಯಾಬ್ ರೇಟ್ ಏನಿದೆ ಅಂದ್ರೆ ಅಪ್ ಟು 3,00,000 ತನಕ ಇವರಿಗೆ ಎಕ್ಸೆಂಪ್ಟ್ ಇರುತ್ತೆ ಅಂದ್ರೆ ನಿಲ್ಲು, ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ। ಸಪೋಸ್ ಅಸೆಸ್ ಇದು 3 to 5,00,000 ಇದ್ರೆ 5% ಕೊಡ್ತೀವಿ ಟ್ಯಾಕ್ಸ್ ಆಗುತ್ತೆ, 5 to 10,00,000 ಇದ್ರೆ 20%, ಅಬೌ 10,00,000 ಇನ್ಕಮ್ ಇದ್ರೆ ಅಸೆಸ್ ಇದು 30%, ಇದು ಯಾರ್ದು ಸೀನಿಯರ್ ಸಿಟಿಜನ್, ಇದು ಬಿಲೋ 60 ಇಯರ್ ಇದ್ರೆ 2,50,000 ನಿಲ್ಲು ಮತ್ತೆ ಅಬೌ 60 ಅಂಡ್ ಲೆಸ್ ದೆನ್ 80 ಇಯರ್ ಇದ್ರೆ 3,00,000 ನಿಲ್ಲು ನಾನ್ ಟ್ಯಾಕ್ಸೆಬಲ್ ಲಿಮಿಟ್। ಮತ್ತೆ ಇನ್ನೊಂದು ಅಬೌ 80 ಇಯರ್ ಇವರಿಗೆ ಏನಂತೀವಿ ನಾವು ಸೂಪರ್ ಸೀನಿಯರ್ ಸಿಟಿಜನ್ ಆರ್ ಇಂಡಿ ರೆಸಿಡೆನ್ಶಿಯಲ್ ಸ್ಟೇಟಸ್,
ಇವ್ರದ್ದು ಎಷ್ಟಾಗುತ್ತಂದ್ರೆ ಅಪ್ ಟು 5 lakh, ಅಪ್ ಟು 5 lakh ದೇರ್ ಇಸ್ ನೋ ಟ್ಯಾಕ್ಸ್ ಎವರ್ ಲಿಮಿಟ್ ಅಪ್ ಟು 5 lakh. ಹೂ 80 ಇಯರ್ ಅವಾಗಿದ್ದವರಿಗೆ ಸೂಪರ್ ಸೀನಿಯರ್ ಸಿಟಿಜನ್ ಅವರಿಗೆ 5 lakh ತನಕ ಎಕ್ಸಾಂಪ್ಟ್ ಇದೆ. 5 lakh ಟು 10 lakh ಡೈರೆಕ್ಟ್ ಆಗಿ 20%. ನಾವು ಸೀನಿಯರ್ ಮತ್ತು ಇಂಡಿವಿಜುವಲ್ ನೋಡಿದ್ರೆ ಅವ್ರಿಗೆ 5% ಫಸ್ಟ್ ಬರುತ್ತೆ, ಆದರೆ ಇವರಿಗೆ ಡೈರೆಕ್ಟ್ 20%. 5% ಅಪ್ಲಿಕೇಬಲ್ ಆಗಲ್ಲ. 10 lakh ಟು ಅಬೌ 10 lakh ಇನ್ಕಮ್ ಇದ್ರೆ 30% ಟ್ಯಾಕ್ಸ್ ಅನ್ನ ಇರುತ್ತೆ ರೇಟು. ಈ ತರ ಇಂಡಿಯಾದಲ್ಲಿ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಕಾರ ಸ್ಲ್ಯಾಬ್ ರೇಟು ಇದು ಇಯರ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ಅಂಗಣಗಂಡ ಅಂತೀವಿ. ಅಂಗಣಗಂಡ ಅಂದರೆ ಚೇಂಜಸ್, ಪ್ರತಿ ವರ್ಷ ರೇಟು ಸ್ಲ್ಯಾಬ್ ರೇಟ್ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ ನೀವು ಹೊಸ ಬುಕ್ಸ್ಗಳನ್ನು ಪರ್ಚೇಸ್ ಮಾಡಬೇಕು. ಈಗ ನಾವು ಒಂದು ಸಿಂಪಲ್ ಆಗಿರೋ ಕ್ವಶನ್ನ ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡೋಣ. ಪ್ರಾಬ್ಲಮ್ ನಂಬರ್ 1. ಓಕೆ, ಸ್ಟಾರ್ಟ್ ಮಾಡೋಣ ಇವತ್ತಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಮಿಸ್ಟರ್ ಸಚಿನ್ ಕುಮಾರ್ ಹ್ಯಾಸ್ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಆಫರ್ ವಿಸ್ 6 lakh ಆ್ಯಂಡ್ ಅಗ್ರಿಕಲ್ಚರ್ ಇನ್ಕಮ್ ಆಫರ್ ವಿಸ್ 3 lakh. ನೋಡಿ, ಎರಡು ಕೊಟ್ಟಿದ್ದಾರೆ, ನಾನ್ ಅಗ್ರಿಕಲ್ಚರ್ ಇನ್ಕಮ್ ಪ್ಲಸ್ ಮತ್ತು ಅಗ್ರಿಕಲ್ಚರ್ ಇನ್ಕಮ್ 3 lakh. ಕ್ಯಾಲ್ಕುಲೇಟ್ ಇಷ್ಟೇ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್, ಬೇರೆ ಏನೂ ಇಲ್ಲ, ಸಿಂಪಲ್ ಆಗಿದೆ. ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಮಿಸ್ಟರ್ ಸಚಿನ್ ಕುಮಾರ್ ಆಫ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಓಕೆ, ಇದು ಒಂದು ಕ್ವಶನ್ ಇದೆ, ನಾವು ನೋಡೋಣ ಯಾವ ರೀತಿ ಸೊಲ್ಯೂಷನ್ ಬರುತ್ತೆ. ಫಸ್ಟಿಗೆ ನಾವು ಇನ್ಕಮ್ ಟ್ಯಾಕ್ಸ್ ಆನ್ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಪ್ಲಸ್ ನೆಟ್ ಅಗ್ರಿಕಲ್ಚರ್ ಇನ್ಕಮ್ ಎರಡನ್ನ ಪ್ಲಸ್ ಮಾಡಬೇಕು ಮೊದಲಿಗೆ ನಾವು. ಓಕೆನಾ, ನಾನ್ ಅಗ್ರಿಕಲ್ಚರ್ ಇನ್ಕಮ್ ಎಷ್ಟಿದೆ? 6 lakh. 6 lakh ಪ್ಲಸ್ ಅಗ್ರಿಕಲ್ಚರ್ ಇನ್ಕಮ್ ಎಷ್ಟಿದೆ? 3 lakh. 3 lakh ಎಷ್ಟಾಗುತ್ತೆ? 6 + 3 9 lakh. ಇದು ನಮ್ಮ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ನಾನು ಶಾರ್ಟ್ಕಟ್ ಯೂಸ್ ಮಾಡ್ತಿದ್ದೀನಿ, ಟೈಮ್ ವೇಸ್ಟ್ ಆಗುತ್ತೆ ಅಂತ, ನೀವು ಪೂರ್ತಿಯಾಗಿ ಬರ್ಕೊಳ್ಳಿ. ನೋಡಿ, ಈ ಕ್ಯಾಲ್ಕುಲೇಷನ್ ಮಾಡೋಣ. ಟೋಟಲ್ ಇನ್ಕಮ್ ಮತ್ತೆ ಇಲ್ಲಿ ರೇಟು ಟ್ಯಾಕ್ಸ್ ಈ ಥರ ಬರೀಬೇಕು. ಆನ್ ಫಸ್ಟ್ ಇಲ್ಲಿ ಯಾವುದೇ ರೀತಿಯ ಕ್ವಶನ್ನಲ್ಲಿ ನಮಗೆ ಏಜ್ ಮೆನ್ಷನ್ ಮಾಡಿಲ್ಲ ಅಂದರೆ ನಾವು ಕ್ವಶನ್ನ ತಿಳ್ಕೋಬೇಕು ಬಿಲೋ 60 ಇಯರ್ ಹೇಳಿದ್ದಾರೆ ಅಂತ. ಸಪೋಸ್ ಬೇರೆ ಕ್ವಶನ್ ಇದ್ರೆ ಅವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾರೆ, ಅವಾಗ ಸಚಿನ್ ಕುಮಾರ್ ಹ್ಯಾಸ್ ದ ಏಜ್ ಆಫ್ 68 ಇಯರ್, ಹ್ಯಾಸ್ ದ ಏಜ್ ಆಫ್ 92 ಇಯರ್ ಈ ತರ ಹೇಳ್ತಾರೆ. ಏನು ಕ್ವಶನ್ನಲ್ಲಿ ಏಜ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ನೀವು ಬಿಲೋ 60 ಇಯರ್ ತಿಳ್ಕೋಬೇಕು. ಓಕೆನಾ, ಫಸ್ಟ್ ಆನ್ ಫಸ್ಟ್ ಟ್ಯಾಕ್ಸ್ ಬಿಲೋ 60 ಇಯರ್ ಎಷ್ಟಿದೆ? ಟ್ಯಾಕ್ಸ್ ಲಿಮಿಟ್ 2,50,000. ಇದು ನಮಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ. ನೆಕ್ಸ್ಟ್ ಟೋಟಲ್ ನಮ್ಗೆ 9 lakh ಇದೆ ಟೋಟಲ್ ಇನ್ಕಮ್. ನೆಕ್ಸ್ಟ್ ಒಂದಿಷ್ಟು ಆನ್ ನೆಕ್ಸ್ಟ್ 2,50,000 ಎಷ್ಟು? 5%. 2,50,000 ಎಷ್ಟಾಗುತ್ತೆ ಅಂದರೆ 2,50,000 × 5/100, 12,500 ಇಸ್ ಟ್ಯಾಕ್ಸ್. 9 lakh ಅಲ್ಲಿ 5 lakh ಹೋಯ್ತು, ರಿಮೈನಿಂಗ್ ಅಮೌಂಟು ಆನ್ ಬ್ಯಾಲೆನ್ಸ್ 4 lakh. ಸಪೋಸ್ 10 lakh ಇದ್ರೆ ನಾವು ಆನ್ ನೆಕ್ಸ್ಟ್ ಬರೆದಿಟ್ಟು 5 lakh ತೊಗೊಂಡು ಮತ್ತೆ 1 lakh ತೊಗೋಬೇಕು, ಆದರೆ ಕೇವಲ ಈಗ 9 lakh. 5 lakh ಅಂತೂ ಕಟ್ಟಾಗಿತ್ತು, 9 lakh ಅಲ್ಲಿ 5 lakh ಹೋದ್ರೆ 4 lakh ಆನ್ ಬ್ಯಾಲೆನ್ಸ್. 4 lakh ಮೇಗೆ ಎಷ್ಟು? 20%. 4 lakh × 20/100, 4 lakh × 20/100 80,000. ಓಕೆನಾ, 80,000 ಎರಡನ್ನ ಆ್ಯಡ್ ಮಾಡ್ಕೋಣ. 80,000 ಪ್ಲಸ್ 12,500, 92,500. 92,500. ಈಗ ಮತ್ತೇನು ಮಾಡಬೇಕು? ಮತ್ತೇನು ಮಾಡಬೇಕಂದ್ರೆ ಲೆಸ್ ನಾನ್ ಟ್ಯಾಕ್ಸೇಬಲ್ ಲಿಮಿಟ್ ಪ್ಲಸ್ ನೆಟ್ ಅಗ್ರಿಕಲ್ಚರ್ ಇನ್ಕಮ್ನ ಆ್ಯಡ್ ಮಾಡಬೇಕು. ನಾನ್ ಟ್ಯಾಕ್ಸೇಬಲ್ ಲಿಮಿಟ್ ಎಷ್ಟಿದೆ? 2,50,000 ಇದೆ. ನೆಟ್ ಅಗ್ರಿಕಲ್ಚರ್ ಇನ್ಕಮ್ ಎಷ್ಟಿದೆ? 3 lakh. 2,50,000 ಎಷ್ಟು? 5,50,000 ಆಗುತ್ತೆ ಇದು ಟೋಟಲ್ ಇನ್ಕಮ್. ಇದ್ರ ಮೇಲೆ ನಾವು ಮತ್ತೆ ಟ್ಯಾಕ್ಸನ್ನು ಕೊಡಬೇಕು. ಆನ್ ಟೋಟಲ್ ಇನ್ಕಮ್ ಆನ್ ಫಸ್ಟ್ ರೇಟ್ ಟ್ಯಾಕ್ಸ್ ಆನ್ ಫಸ್ಟ್ ಎಷ್ಟು? 2,50,000. 2,50,000 ನಿಲ್ಲು. ಆನ್ ನೆಕ್ಸ್ಟ್ 2,50,000 5%, 12,500 ಆಗುತ್ತೆ.
ಆನ್ 2,50,000 2,50,000 5,00,000 ಆಯಿತು ಇನ್ನೂ ಎಷ್ಟು ಆಯಿತು 50,000 ಆನ್ ಬ್ಯಾಲೆನ್ಸ್ 50,000 ಎಷ್ಟು 20% ಸೊ 50,000 ಇಂಟು 20 ಅಪಾನ್ 100 10,000 So 10,000 plus 12,500. 22,500. Less madbeku. Yavadralli 92,500 na less madbeku. 92,500 minus 22,500. 90. Less madidre estu idandre 70,000. 92,500 minus 22,500. Now income tax. ಇದಕ್ಕೆ ನಾವು ಇನ್ನೂ ಪ್ರೊಸೀಜರ್ ಇನ್ನೊಂದು ಮಾಡಬೇಕು ಏನಂದ್ರೆ ಇಲ್ಲಿ ಆ್ಯಡ್ ಮಾಡಬೇಕು ಯಾವುದು ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಎಷ್ಟು ಪರ್ಸೆಂಟ್ ಇದೆ 4% ಆನ್ ಟ್ಯಾಕ್ಸ್ ಎಷ್ಟು ಬಂದಿದೆ 70,000 ಇಂಟು 4/100 2,800 ನಾ 70,000 ಅಲ್ಲಿ ಆ್ಯಡ್ ಮಾಡಬೇಕು ಈ ಎಷ್ಟರಲ್ಲಿ 70,000 ಇದರ ಮೇಲೆ 70,000 ನಲ್ಲಿ ಈ 2,800 ಆ್ಯಡ್ ಮಾಡಿದರೆ 72,800 ಆಗುತ್ತೆ ಅಷ್ಟು ಇದನ್ನು ನಾವು ನೆಟ್ ಟ್ಯಾಕ್ಸ್ ಪೇಬಲ್ ಅಂತ ಕರೀತೀವಿ ಓಕೆನಾ ಇದು ಯಾವ ಥರ ಅಂದರೆ 70,000 ಇಂಟು 4% ಈ ಥರ ಇದು ಇಷ್ಟಿಗೆ ಇದು ನಾವು ನೆಟ್ ಟ್ಯಾಕ್ಸ್ ಪೇಬಲ್ ಈ ಥರ ನಾವು ಬಿಲೋ 60 ಇಯರ್ ಅಸೆಸ್ ಇದ್ರೆ ಈ ಥರ ನಾವು ಕ್ಯಾಲ್ಕುಲೇಷನ್ನ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ನ ಮಾಡ್ತೀವಿ ಮೊದಲಿಗೆ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಪ್ಲಸ್ ನೆಟ್ ಅಗ್ರಿಕಲ್ಚರ್ ಇನ್ಕಮ್ನ ಆ್ಯಡ್ ಮಾಡಬೇಕು ಅದಾದ್ಮೇಲೆ ಟೋಟಲ್ ಇನ್ಕಮ್ ಬರುತ್ತೆ ಆನ್ ಫಸ್ಟ್ 2,50,000 ಲಿಮಿಟ್ ಇರುತ್ತೆ ಯಾವುದು ಟ್ಯಾಕ್ಸ್ ಇರಲ್ಲ ಆಮೇಲೆ 5% 20% ಎರಡು ಆ್ಯಡ್ ಮಾಡಬೇಕು ಔಟರ್ ಕಾಲಂಗ್ ಇಡಬೇಕು ಆಮೇಲೆ ಲೆಸ್ ದೆನ್ ನಾನ್ ಟ್ಯಾಕ್ಸೇಬಲ್ ಲಿಮಿಟ್ ಪ್ಲಸ್ ನೆಟ್ ಅಗ್ರಿಕಲ್ಚರ್ ಇನ್ಕಮ್ನ ಆ್ಯಡ್ ಮಾಡಬೇಕು ನಾಟ್ ಸೇಯಿಂಗ್ ಆಸ್ ಇಟ್ ಈಸ್ ಟೋಟಲ್ ಇನ್ಕಮ್ ಆನ್ ಫಸ್ಟ್ 2,50,000 ನಿಲ್ಲಿರುತ್ತೆ 2,50,000 5% ಆನ್ ಬ್ಯಾಲೆನ್ಸ್ 50,000 ಉಳಿತು 20% ಇವನ್ನ ಆ್ಯಡ್ ಮಾಡ್ಕೊಂಡು ಔಟರ್ ಕಾಲಂಗ್ ಇಟ್ಟು ಲೆಸ್ ಮಾಡಬೇಕು 70,000 ನಾವು ನೆಕ್ಸ್ಟ್ ಮಂತ್ ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 4% ನ 70,000 ಮೇಲೆ ತೆಗಿಬೇಕು 2,800 ಆ್ಯಡ್ ಮಾಡಿದರೆ ನೆಟ್ ಟ್ಯಾಕ್ಸ್ ಪೇಬಲ್ ಇದು ನಮ್ಮದು ಈ ಒಂದು ಸಿಂಪಲ್ ಕ್ವೆಶನ್ನ ಆನ್ಸರು ಓಕೆ ಫ್ರೆಂಡ್ಸ್ ಈ ಥರ ಸಿಂಪಲ್ ಆಗಿ ಇರುತ್ತೆ ಟ್ಯಾಕ್ಸ್ ಲಯಬಿಲಿಟಿನ ಯಾವ ರೀತಿ ಕಂಡುಹಿಡಿಬೇಕಂತ ಫೈಂಡ್ ಔಟ್ ಮಾಡೋದು ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರೋ ಕ್ವೆಶನ್ನ ತರ್ತೀನಿ ಅದರಲ್ಲಿ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಡ್ ಮಾಡಿದ್ದು ಮತ್ತು ಸ್ಪೆಂಟ್ ಸಮ್ ಎಕ್ಸ್ಪೆನ್ಸಸ್ ಆನ್ ಅಗ್ರಿಕಲ್ಚರ್ ಇನ್ಕಮ್ ಆ ಒಂದು ಡಿಫ್ರೆಂಟ್ ಆಗಿರೋ ಕ್ವೆಶನ್ನ ತಂದುಬಿಟ್ಟು ನಿಮಗೆ ಕ್ಯಾಲ್ಕುಲೇಷನ್ನ ಮಾಡ್ತೀನಿ ಸೊ ಇಲ್ಲಿ ತನಕ ನೀವು ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನನ್ನ ಚಾನಲ್ಗೆ ಈಗ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡ್ತಾಯಿರಿ ಯಾಕಂದರೆ ಎಕ್ಸಾಮಿನೇಷನ್ ಹೆಲ್ಪ್ ಆಗಬೇಕು ಅಂತ ನಾವು ವಿಡಿಯೋ ಮಾಡ್ತಾಯಿದ್ದೀವಿ ಸೊ ಹಾಗೆ ಲೈಕ್ ಮಾಡಿ ಏನಾದರೂ ಕಮೆಂಟ್ ಇದ್ದರೆ ಯಾವ ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಬರ್ತೀವಿ